हाय हेलो स्नेहितरे एल्लरिगू नमस्कार वेलकम टू मधु निशा किचन व्लॉग्स गौरी गणेश सीरीज अल्वा वंदु स्तुतियोंदिगे शुरु माडुवा हे माद्रिसुते पाहि माम वरदे परदेवते हे माद्रिसुते पाहि ಸ್ನೇಹಿತರೆ ನೋಡಿದ್ರಲ್ಲ ಇವತ್ತು ಒಂದು ರುಚಿಕರವಾದ ಹಾಗೂ ಗರಿಗರಿಯಾದ ಕೋಡ್ಬಳೆ ಹೇಗೆ ಮಾಡೋದು ಅತಿ ಸುಲಭದಲ್ಲಿ ಬೇಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲು ಒಂದು ಪಾತ್ರೆ ತಗೊಳ್ಳೋಣ ಅದಕ್ಕೆ ಒಂದು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಳೋಣ ನಂತರ ಇದಕ್ಕೆ ಕಾಲು ಕಪ್ ಮೈದಾ ಹಾಗೂ ಕಾಲು ಕಪ್ಪು ಚಿರೋಟಿ ರವೆಯನ್ನು ಸೇರಿಸ್ಕೊಳ್ಳೋಣ ಹಾಗೆ ಇಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಮತ್ತೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಎಳ್ಳನ್ನು ಸಹ ಸೇರಿಸಿಕೊಂಡು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿಯನ್ನು ಸಹ ಸೇರಿಸಿಕೊಳ್ಳೋಣ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಂಡು ನಾವಿಲ್ಲಿ ನೋಡಿ ಕರ್ಬೇವಿನ ಸೊಪ್ಪನ್ನು ನಾನು ತಗೊಂಡು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೇನೆ ಅದನ್ನು ನಾನು ಪುಡಿ ಪುಡಿ ಮಾಡಿಕೊಂಡು ಇದಕ್ಕೆ ಹಾಕೋತಾ ಇದ್ದೀನಿ ಹೀಗೆ ಕರ್ಬೇವಿನ ಸೊಪ್ಪನ್ನು ಡ್ರೈ ರೋಸ್ಟ್ ಮಾಡಿ ಹಾಕೋದ್ರಿಂದ ತುಂಬ ರುಚಿಯಾಗಿರುತ್ತೆ ಕೋಡ್ಬಳೆ ಅನ್ನೋದು ಹಾಗೂ ಕರ್ಬೇವಿನ ಸೊಪ್ಪು ತುಂಬ ಹೆಲ್ದಿ ಕೂಡ ಅಲ್ವಾ ಹಾಗಾಗಿ ಇದನ್ನು ನಾವು ಸೇರಿಸ್ಕೊಂಡಿದ್ದೀವಿ ನಂತರ ಸಾಟಿ ಬರಕ್ಕಿಲ್ಲಿ ನಾವು ಚೆನ್ನಾಗಿ ಕಾದಿರೋ ಎಣ್ಣೆಯನ್ನು ಆ್ಯಡ್ ಮಾಡ್ಕೊಂಡಿದ್ದೀವಿ ಸ್ನೇಹಿತರೆ ಎಣ್ಣೆನ ಆ್ಯಡ್ ಮಾಡ್ಕೊಂಡ್ಮೇಲೆ ಡೈರೆಕ್ಟಾಗಿ ಮುಟ್ಲಿಕ್ಕೆ ಹೋಗಬೇಡಿ ಕೈ ಸುಟ್ಟು ಹೋಗುತ್ತೆ ಒಂದು ಸ್ಪೂನ್ ತೊಗೊಂಡು ಇದನ್ನು ಚೆನ್ನಾಗಿ ಫಸ್ಟು ಕಲಿಸ್ಕೊಳ್ಳಿ ನಂತರ ನಾವು ಚೆನ್ನಾಗಿ ಸಾಟಿ ಬರೋವರೆಗೂ ಕಲಿಸ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಇದನ್ನು ಮುದ್ದೆ ಆಗಿ ಕಲಿಸ್ಕೊಳ್ಳೋಣ ಸ್ನೇಹಿತರೆ ಇದು ಚಪಾತಿ ಹಿಟ್ಟಿಗಿಂತ ಒಂಚೂರು ಮೆತ್ತಗೆ ಕಲಿಸ್ಬೇಕು ಆಮೇಲೆ ಇಲ್ಲಿ ರುಚಿಗೆ ಸ್ವಲ್ಪ ನಾನು ಇಂಗನ್ನು ಸಹ ಸೇರಿಸ್ಕೊಂಡಿದ್ದೇನೆ ನೋಡಿ ಹೀಗೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ನೀವು ಕಲಿಸ್ಬೇಕು ಇಲ್ಲಾಂದರೆ ತುಂಬ ನೀರು ಹಾಕ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ ಮತ್ತೆ ಹಿಟ್ಟೆಲ್ಲ ಆ್ಯಡ್ ಮಾಡ್ಕೋಬೇಕು ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ನಿಮಗೆ ಹಿಟ್ಟು ಕಲಿಸ್ಕೋಬೇಕು ನಂತರ ಇದನ್ನು ಒಂದು ಬೌಲಿಗೆ ತೊಗೊಂಡು ಅದನ್ನು ಒಂದು ಬಟ್ಟೆಯಲ್ಲಿ ಸ್ವಲ್ಪ ಮುಚ್ಚಿಟ್ಕೊಳ್ಳೋಣ ಈಗ ನಾನು ಇಲ್ಲಿ ಒಂದು ಬಟ್ಟೆ ಪೇಪರ್ ತಗೊಂಡಿದ್ದೀನಿ ಅದ್ರ ಮೇಲೆ ನೋಡಿ ಚಿಕ್ಕ ಉಂಡೆ ಮಾಡಿಕೊಂಡು ಹೀಗೆ ರೋಲ್ ಮಾಡಿ ಕೈಯಲ್ಲಿ ಹೀಗೆ ಉದ್ದಕ್ಕೆ ರೋಲ್ ಮಾಡಿ ನಾವು ಕೋಡ್ಬಳೆ ಆಕಾರದಲ್ಲಿ ಇದನ್ನು ಮಾಡ್ಕೊಳ್ಳೋಣ ಸ್ನೇಹಿತರೆ ನೋಡಿ ಹೀಗೆ ನೀವು ನಿಮಗೆ ಎಷ್ಟು ಥಿಕ್ನೆಸ್ ಬೇಕೋ ಆ ಥಿಕ್ನೆಸ್ಸಲ್ಲಿ ಇದನ್ನು ಕೈಯಲ್ಲೇ ಉದ್ದಕ್ಕೆ ಮಾಡ್ಕೋಬೇಕು ನೋಡಿ ಹೀಗೆ ಕೋಡ್ಬಳೆ ಆಕಾರದಲ್ಲಿ ನಾವು ಮಾಡ್ಕೊಳ್ಳೋಣ ಸ್ನೇಹಿತರೆ ಈಗ ನಾನು ಎಲ್ಲ ಹಿಟ್ಟು ಎಷ್ಟು ಕಲಿಸಿದ್ದೇನೆ ಅಷ್ಟು ಹಿಟ್ಟನ್ನು ಪೂರ್ತಿ ಕೋಡ್ಬಳೆ ಆಕಾರದಲ್ಲಿ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ನಾವು ಲೋ ಫ್ಲೇಮಲ್ಲಿ ಕರ್ಕೊಳ್ಳೋಣ ಸ್ನೇಹಿತರೆ ನೋಡಿ ನಾನು ಪ್ರತಿಯೊಂದು ಎಷ್ಟು ಇಲ್ಲಿ ಒಂದು ನಾನು ಇಷ್ಟು ಎಣ್ಣೆಗೆ ಒಂದು 7-8 ಕೋಡ್ಬಳೆನ ಹಾಕ್ಕೊಂಡಿದ್ದೇನೆ ನೀವು ಎಲ್ಲ ಒಟ್ಟಿಗೆ ಹಾಕ್ಕೊಂಡ್ಬಿಟ್ರೆ ಅದು ಕ್ಲೀನಾಗಿ ವೇಯಲ್ಲ ಮತ್ತು ಒಂದಕ್ಕೊಂದು ಅಂಟ್ಕೊಂಡು ಮುರ್ಕೊಂಡ್ಬಿಡುತ್ತೆ ಹಾಗಾಗಿ ನೋಡಿಕೊಂಡು ಎಣ್ಣೆಗೆ ತಕ್ಕಂಗೆ ಎಷ್ಟು ಕೋಡ್ಬಳೆ ಬೇಕೋ ಅಷ್ಟು ಮಾತ್ರ ಹಾಕ್ಕೊಂಡು ಇದನ್ನು ಸಣ್ಣ ಫ್ಲೇಮಲ್ಲಿ ನೀವು ಡೀಪ್ ಫ್ರೈ ಮಾಡ್ಕೋಬೇಕು ಸ್ನೇಹಿತರೆ ಸ್ವಲ್ಪ ನೀವು ಪೇಷನ್ಸಿಂದ ಇದನ್ನು ಮಾಡಬೇಕು ನೀವು ಉರಿ ಹೆಚ್ಚು ಮಾಡಿದ್ರೆ ಅದು ಸೀದು ಹೋಗ್ಬಿಡುತ್ತೆ ಹಾಗೆ ರುಚಿನೂ ಕೂಡ ಚೆನ್ನಾಗಿರಲ್ಲ ಮತ್ತು ನೀವು ಹೈ ಫ್ಲೇಮ್ ಮಾಡಿ ಕರೆದಾಗ ಅದು ಬೇಗ ಕಲರ್ ಚೇಂಜ್ ಆಗಿಬಿಡುತ್ತೆ ಒಳಗಡೆ ಕೂಡ ಬೇಯಲ್ಲ ಹಾಗಾಗಿ ಲೋ ಫ್ಲೇಮಲ್ಲಿ ಗೋಲ್ಡನ್ ಬ್ರೌನ್ ಬರೋವರೆಗೂ ನೀವು ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿದ್ರಲ್ಲ ಎಷ್ಟು ಕಲರ್ಫುಲ್ ಆದಂಥ ಕೋಡ್ಬಳೆ ರೆಡಿ ಸ್ನೇಹಿತರೆ ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ ಹ್ಯಾವ್ ಎ ಗುಡ್ ಡೇ ಎವ್ರಿವನ್ ಬಾಯ್